ಯೋಗೇಶ್ವರ್ ಏನು ಅಂತಂದ್ರೆ ಕೆಲಸ ಮಾಡ್ಲಿ ಬಿಡ್ಲಿ ಅಧಿಕಾರ ಬೇಕು, ಏನು ನಾವು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿ ಘೋಷಣೆ ಏನ್ ಮಾಡಿದ್ರು, ಪ್ರಾರಂಭದಲ್ಲಿ ಕೊಟ್ಟರು, ಈಗ 3 ತಿಂಗಳು 4 ತಿಂಗಳಾದ್ರೂ ಕೂಡ ದುಡ್ಡು ಬರ್ತಾ ಇಲ್ಲ. ಯಾಕಂದ್ರೆ ಯೋಗೇಶ್ವರ್ ಕಾಂಗ್ರೆಸ್ ಬಂದಿರತಕ್ಕಂಥದ್ದು ಇನ್ನೂ ಕೂಡ ಅನೇಕ ಕಾಂಗ್ರೆಸ್ಗರಿಗೆ, ಮೂಲ ಕಾಂಗ್ರೆಸ್ಗರಿಗೆ ಸಮಾಧಾನ ಇಲ್ಲ. ಡಿ ಕೆ ಸುರೇಶ್ ಹೆಂಗ್ ಸೋಲಿಸ್ತರು ಕಾಂಗ್ರೆಸ್ ಅವರೇ, ಇಲ್ಲಿ ಯೋಗೇಶ್ವರನ ಹಂಗೆ ಸೋಲಿಸ್ತಾರೆ. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಯತೀಶ್ ಕುಮಾರ್ ಹೆಚ್ಎಂ, ಸರ್ಜಿಕಲ್ ಆಂಕಾಲಜಿಸ್ಟ್, ಕರ್ನಾಟಕ ಕ್ಯಾನ್ಸರ್ ಹಾಸ್ಪಿಟಲ್, ಬೆಂಗಳೂರು. ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆಯಿಂದ ಕರ್ನಾಟಕದ ಸಮಸ್ತ ಬಲಿಜ ಬಾಂಧವರಿಗೆ ದೀಪಾವಳಿ ಹಾಗೂ ಬಲಿಪಾಡ್ಯಮಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುನಿಕೃಷ್ಣ, ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು. ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆ. ವಿಧಾನಸಭೆಯ ಮಿನಿ ಮಹಾಸಮರ, 3 ಕ್ಷೇತ್ರಗಳಿಗೆ ಉಪಚುನಾವಣೆ, ಅದರಲ್ಲೂ ಕೂಡ ಚನ್ನಪಟ್ಟಣ ಉಪಚುನಾವಣೆ ಒಂದು ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುವಂಥ ಕ್ಷೇತ್ರ ಈಗಾಗಲೇ ಹೈ ವೋಲ್ಟೇಜ್ ಅಂತ ಗುರುತಿಸಿಕೊಂಡಿದೆ. ಆ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಮತ ಪ್ರಚಾರ ಭರ್ಜರಿಯಾಗಿ ಸಾಗಿ ಬರ್ತಾ ಇದೆ. ಒಂದೆಡೆ BJP JDS ಮೈತ್ರಿಯಿಂದ, ಇನ್ನೊಂದೆಡೆ ಕಾಂಗ್ರೆಸ್ನಿಂದ. ಆ ನಿಟ್ಟಿನಲ್ಲಿ ಇವತ್ತೇನು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ NDA ಅಭ್ಯರ್ಥಿ ಅವರ ಪರವಾಗಿ ಮತಯಾಚನೆ ಆರಂಭಗೊಂಡಿದೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಇದೀಗ ಈ ಮತ ಪ್ರಚಾರದಲ್ಲಿ ಭಾಗಿಯಾಗಿರುವಂತಹ ಯಲಹಂಕ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸಾಕಷ್ಟು ಬಿರುಸಿನ ಮತಯಾಚನೆ ಗ್ರಾಮ ಗ್ರಾಮಗಳಿಗೆ ಹೋಗಿ ತಾವು ಮತವನ್ನು ಕೇಳ್ತಾ ಇರುವಂಥದ್ದು, ಆ ನಿಟ್ಟಿನಲ್ಲಿ NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಪರವಾದಂತಹ ಅಲೆ ಎಷ್ಟರ ಮಟ್ಟಿಗಿದೆ ಅಂತ. ಇವತ್ತು ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಕಾರ್ಯಕರ್ತರು ವಿರೂಪಾಕ್ಷಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಚುನಾವಣಾ ಪ್ರಚಾರಕ್ಕೆ NDA ಅಭ್ಯರ್ಥಿಯಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಪ್ರಚಾರವನ್ನು ಪ್ರಾರಂಭ ಮಾಡಿದ್ವಿ. ತಾವು ಕೂಡ ಜೊತೆಯಲ್ಲಿದ್ದಿರಿ. ಪ್ರತಿ ಹಳ್ಳಿಯಲ್ಲೂ ಕೂಡ 100 ಜನ ಯುವಕರು, ತಾಯಂದರು ಅದ್ದೂರಿಯಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಒಬ್ಬ ರಾಜಕಾರಣಿ ಬರ್ತಾನೆ ಅಂದರೆ ಜನ ಸೇರಿಸೋದು ಭಾಳ ಕಷ್ಟ. ಇವತ್ತು ನಾನು ಕೂಡ ಕೆಲವು ಕಡೆ ಮಾತಾಡಿದಾಗ ಜನಗಳ ಜೊತೆಯಲ್ಲಿದ್ದಾಗ ಇವತ್ತೇನು ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥ ಅಭ್ಯರ್ಥಿ ಹಿಂದೆ ಕಾಂಗ್ರೆಸ್ಸನ್ನೇ ತೊರೆದು ಅವರು ಸವಾಸ ಬೇಡ ಅಂತ ಹೇಳಿ ಹೋಗಿದ್ರು, ಆದರೆ ಇವತ್ತು ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥದ್ದು ಕಾಂಗ್ರೆಸ್ಸವರಲ್ಲಿ ಅಸಮಾಧಾನ ಐತೆ. ಮತ್ತು ಚನ್ನಪಟ್ಟಣದ ಜನ ಕೂಡ ಮಾತಾಡ್ತಾ ಇರ್ತಕ್ಕಂಥದ್ದು ಇವ್ರು ಓದ್ ಕಡೆಯೆಲ್ಲ ನಾವು ಹೋಗ್ಬೇಕಾ, ಈ ಸರಿ ನಾವು ಬುದ್ಧಿಯನ್ನು ಕಲಿಸ್ತೀವಿ ಅಂದರೆ. ಇವತ್ತು ಚನ್ನಪಟ್ಟಣ ಅಂತಂದರೆ ಪಕ್ಷಾಂತರಿಗಳಿಗೆ ಮನೆ ಆಗ್ತಾರೆ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಬರಬಾರ್ದು ಅಂಥೇಳಿ, ಜೊತೆಯಲ್ಲಿ ದೇವೇಗೌಡರು ಸುಮಾರು 1985 ಕೂಡ ಈ ಕ್ಷೇತ್ರದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಕುಮಾರಸ್ವಾಮಿ ಅವರು ಕೂಡ ಈ ಹಿಂದೆ ಶಾಸಕರಾಗಿ ಈಗ ಪ್ರಸ್ತುತ ಕೇಂದ್ರದ ಸಚಿವರಾಗಿ ಕೂಡ ಈ ಒಂದು ಕ್ಷೇತ್ರದ ಮೇಲೆ ಅವರು ಅಪಾರವಾದಂಥ ಗೌರವವನ್ನು ಇಟ್ಕೊಂಡವರೇ, ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಒಬ್ಬ ಯುವಕ, ಇವತ್ತು ನರೇಂದ್ರ ಮೋದಿಯವರ ಅಪೇಕ್ಷೆಯಂತೆ ಯುವಕರು ಕೂಡ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದು ಏನಿತ್ತು ಅದರ ಮೇರೆಗೆ ಇವತ್ತು NDA ಅಭ್ಯರ್ಥಿಯಾಗಿದ್ದಾರೆ ಚುನಾವಣಾ ಪ್ರಚಾರ ಮಾಡೋರೆ. ಅವರು ಕ್ಯಾಂಡಿಡೇಟ್ ಆದಮೇಲೆ ಪರಿಸ್ಥಿತಿ ಸ್ವಲ್ಪ ಬದಲಾಗಿದೆ. ಯುವಕರು, ವಿಶೇಷವಾಗಿ ಯುವಕರು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಪಕ್ಷಾತೀತವಾಗಿ ಗೆಲ್ಲಿಸಬೇಕು ಅಂತೇಳಿ ಸ್ವಯಂ ಪ್ರೇರಿತರಾಗಿ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ತಾಯಂದರು ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಬೇಸೆತ್ತಿದ್ದಾರೆ. ಕಾರಣ ಇವತ್ತೇನು ನಾವು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂಥೇಳಿ ಘೋಷಣೆ ಏನು ಮಾಡಿದ್ರು, ಪ್ರಾರಂಭದಲ್ಲಿ ಕೊಟ್ಟರು, ಈಗ 3 ತಿಂಗಳು 4 ತಿಂಗಳಾದರೂ ಕೂಡ ದುಡ್ಡು ಬರ್ತಾ ಇಲ್ಲ. ಅನೇಕ ಜನಕ್ಕೆ BPL ಕಾರ್ಡ್ ಕ್ಯಾನ್ಸಲ್ ಆಯಿತು, ಅದು ಕ್ಯಾನ್ಸಲ್ ಆದಮೇಲೆ ಆ ಸ್ಕೀಮು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಮೊನ್ನೆ ಸನ್ಮಾನ್ಯ DK ಶಿವಕುಮಾರ್ ಅವರು ಹೇಳಿದ್ರು, ನಾವು ಶಕ್ತಿ ಯೋಜನೆಯನ್ನು ಮಹಿಳೆಯರು ಹೇಳ್ತಾ ಇದ್ದಾರೆ, ನಮಗೆ ಬೇಡ ದುಡ್ಡು ಕೊಟ್ಟು ಹೋಗ್ತೀವಿ ಅಂತೇಳಿ ಅಂದರೆ ಅದ್ರ ಏನು ಅಂದರೆ ಪೀಠಕ್ಕೆ ಹಾಕಿದ್ದಾರೆ. ಮುಂದಕ್ಕೆ ಒಂದೊಂದನ್ನೇ ಅವರು ಆ ಗ್ಯಾರಂಟಿಗಳನ್ನು ತೆಗೀತಕ್ಕಂಥದ್ದು ಚುನಾವಣೆ ಗೆಲ್ಲೋವರೆಗೂ ಅಷ್ಟೇ ಅವರು. ಸೊ ಅದಕ್ಕೋಸ್ಕರ ಜನ ತೀರ್ಮಾನ ಮಾಡಿರ್ತಕ್ಕಂಥದ್ದು ಇವತ್ತೇನು ಕಾಂಗ್ರೆಸ್ 136 ಸ್ಥಾನಗಳನ್ನು ಕೊಟ್ಟು ಇವತ್ತು ಜನ ಪರವಾದಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇದನ್ನು ಸೋಲ್ಸೋದ್ರ ಮುಖಾಂತರ, ಕಾಂಗ್ರೆಸ್ಸನ್ನು ಸೋಲ್ಸೋದ್ರ ಮುಖಾಂತರ ಅವ್ರಿಗೊಂದು ಎಚ್ಚರಿಕೆಯನ್ನು ಕೊಡಬೇಕು, ಬುದ್ಧಿ ಕಲಿಸ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೂಡ ತಗೊಂಡಿದ್ದಾರೆ. ನಾನು ಜನರ ಜೊತೆಯಲ್ಲಿ ಆಗಲೇ ಮಾತಾಡ್ತಾ ಇದ್ದಾಗ ಅನೇಕ ಜನ ಕಾಂಗ್ರೆಸ್ ಬೆಂಬಲಿಗರೇ ಹೇಳ್ತಾರೆ ಈ ಥರ ನಾವು ಕಾಂಗ್ರೆಸ್ನಿಂದ ಭ್ರಮ ನಿಲ್ಲಿಸಲಾಗಿದ್ದೀವಿ. ಈ ಸರಿ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಕಾಂಗ್ರೆಸ್ಸನ್ನು ಸೋಲಿಸ್ಬೇಕು ಅಂತೇಳಿ JDS ಮತ್ತು BJP ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಮಂಡ್ಯದ ಲೋಕಸಭಾ ಫಲಿತಾಂಶ ಏನಿತ್ತೋ ಅದೇ ರೀತಿ ಚನ್ನಪಟ್ಟಣದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಅತ್ಯಂತ ಹೆಚ್ಚಿನ ಬಹುಮತಗಳಿಂದ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಎಸ್ ಸರ್, ಇನ್ನು CP ಯೋಗೇಶ್ವರ ಅವರು ಪಕ್ಷವನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರೋದ್ರಿಂದ ಇಲ್ಲಿ BJP ಪಕ್ಷ ಸಂಘಟನೆ ಹೇಗಿದೆ ಅಂತ, ಎಷ್ಟರ ಮಟ್ಟಿಗೆ ಮೈತ್ರಿ ವರ್ಕೌಟ್ ಆಗುತ್ತೆ ಅಂತ ಈ ಉಪಚುನಾವಣೆಯಲ್ಲಿ? ಇಲ್ಲಿ BJPದೇ ಆದಂಥ ಒಂದು ಶಕ್ತಿ ಇದೆ. ಸುಮಾರು ಒಂದು 15,000 ಮತಗಳು ಯಾರು ಇರಲಿ ಇಲ್ಲದವಾಗಲಿ ಹಳೆ ಕಾರ್ಯಕರ್ತರಿದ್ದಾರೆ ಮತ್ತು ಆ ಪಕ್ಷದ್ದೇ ಆದಂಥ ಓಟಿದೆ.
ಅದನ್ನು ಬಿಟ್ಟರೆ ಯೋಗೇಶ್ವರದೇ ಆದಂಥ ಒಂದಷ್ಟು ಓಟ್ ಇರ್ಬೋದು. ಆದರೆ ಇಲ್ಲಿ ಜೆ ಡಿ ಎಸ್ ಪ್ರಬಲವಾಗಿದೆ. ಜೆ ಡಿ ಎಸ್ ಜೊತೆಯಲ್ಲಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಕೈ ಜೋಡಿಸಿರೋದ್ರಿಂದ ಖಂಡಿತವಾಗ ಕೂಡ ಇಲ್ಲಿ ನಾವು ಗೆಲ್ಲುವಂಥ ಅವಕಾಶ ಜಾಸ್ತಿ ಇದೆ. ಯಾಕಂದರೆ ಯೋಗೇಶ್ವರ್ ಕಾಂಗ್ರೆಸ್ಗೆ ಬಂದಿರತಕ್ಕಂಥದ್ದು ಇನ್ನೂ ಕೂಡ ಅನೇಕ ಕಾಂಗ್ರೆಸ್ಗರಿಗೆ, ಮೂಲ ಕಾಂಗ್ರೆಸ್ಗರಿಗೆ ಸಮಾಧಾನ ಇಲ್ಲ. ಯಾಕಂದರೆ ಇಲ್ಲಿ ಒಬ್ಬ ಕಾರ್ಯಕರ್ತ ಶಾಸನ ಆಗುವಂಥ ಅವಕಾಶ ಇತ್ತು, ಅದನ್ನು ತಪ್ಪಿಸಿ ಎಲ್ಲ ಪಕ್ಷಗಳನ್ನು ನೋಡ್ಕೊಂಬಂದಿರ್ತಕ್ಕಂಥ ಮತ್ತೆ ಯೋಗೇಶ್ವರ್ಗೆ ಮಣೆ ಹಾಕಿರೋದ್ರಿಂದ ಸ್ವಲ್ಪ ಅಸಮಾಧಾನ ಅಂತೂ ಇದ್ದೇ ಇದೆ. ಸೊ ಈ ದೃಷ್ಟಿಯಿಂದ ಇವತ್ತು ನಮ್ಮ ಬಿ ಜೆ ಪಿ ಶಕ್ತಿ ಏನಿತ್ತು ಅದನ್ನು ನಾವು ಜೆ ಡಿ ಎಸ್ ಜೊತೆಯಲ್ಲಿ ಸೇರಿಸಿರೋದ್ರಿಂದ, ಮತ್ತು ಕಳೆದ ಬಾರಿ ಜೆ ಡಿ ಎಸ್ನೇ ಶಾಸಕರಾಗಿದ್ದಂಥ ಕುಮಾರಸ್ವಾಮಿ ಅವರು ಇದ್ದಿದ್ದರಿಂದ ಇಲ್ಲಿ ನಾವು ಎರಡೂ ಶಕ್ತಿಗಳು ಸೇರೋದ್ರಿಂದ ಖಂಡಿತವಾಗೂ ಕಾಂಗ್ರೆಸ್ಸನ್ನು ಸೋಲಿಸ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಕಾಣ್ತಾ ಇದೆ. ಓಕೆ, ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರ ಲೋಕಸಭಾ ಚುನಾವಣೆಯ ಸೋಲು, ಹಾಗೆಯೇ ರಾಮನಗರದಲ್ಲಿ ವಿಧಾನಸಭಾ ಚುನಾವಣೆಯ ಸೋಲು, ಈಗ ಅವರು ಮತ ಪ್ರಚಾರದಲ್ಲಿ ಎಲ್ಲೋ ಒಂದು ಕಡೆ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಏನು ಭಾವನಾತ್ಮಕವಾಗಿ ಭಾಷಣ ಮಾಡೋದ್ರ ಮೂಲಕ, ಹಾಗೆಯೇ ಅಳುವುದ್ರ ಮೂಲಕ ಅನ್ನೋದು ಈಗಾಗಲೇ ಏನು ಕಾಂಗ್ರೆಸ್ ನಾಯಕರುಗಳ ಟೀಕೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿದ್ರೆ ಸಹಜವಾಗಿ ಕಣ್ಣಲ್ಲಿ ನೀರು ಯಾಕೆ ಬರ್ತದೆ ಅಂದರೆ ನಾವು ಯಾರ ಮೇಲೆ ಅತ್ಯಂತ ನಂಬಿಕೆಯನ್ನು ಇಟ್ಟಿರ್ತೀವಿ, ವಿಶ್ವಾಸ ಇಟ್ಟಿರ್ತೀವಿ, ಅಲ್ಲಿ ವ್ಯತ್ಯಾಸ ಆದಾಗ ಸಹಜವಾಗಿ ಕಣ್ಣೀರು ಬಂದೇ ಬರ್ತದೆ. ಈ ಉದಾಹರಣೆಗೆ ನನ್ನ ಮಗನೋ ಮಗಳೋ ಅಂತ ಉದಾಹರಣೆ ಇಟ್ಕೊಳ್ರಿ, ಅತ್ಯಂತ ಪ್ರೀತಿಯಿಂದ ಸಾಕಿರ್ತೀವಿ, ವಿಶ್ವಾಸ ಇಟ್ಟಿರ್ತೀವಿ, ಅವರೆಲ್ಲಾದರೂ ಸ್ವಲ್ಪ ವ್ಯತ್ಯಾಸ ಮಾಡಿದಾಗ ಆ ಗೌರವ ಕುಂದಾದಾಗ ಸಹಜವಾಗಿ ಬರ್ತದೆ ಅದು. ಇವತ್ತು ಎರಡೂ ಚುನಾವಣೆಗಳಲ್ಲೂ ಕೂಡ ಅವರು ಯಾರು ರಾಮನಗರ ಮತ್ತು ಬೇರೆ ಕಡೆ ಮಂಡ್ಯದಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದಾಗ ಅವರು ಯಾರು ಅತಿಯಾಗಿ ನಂಬಿದ್ರೋ ಅಲ್ಲಿ ಆ ಜನ ವ್ಯತ್ಯಾಸ ಮಾಡಿದಾಗ ಸಹಜವಾಗಿ ಸ್ವಲ್ಪ ನೋವಾಗ್ತದೆ. ಆ ನೋವನ್ನು ಅವರು ಹಾಕಿದ್ದಾರೆ ಹೊರತು ಜನ ಹತ್ತಿರೇ ಓಟಾಕ್ತಾರೆ ಆ ಥರದಿತ್ತು ಅಂದರೆ ಎಲ್ಲ ಹೇಳಕ್ಕೆ ಶುರು ಮಾಡ್ತಾರೆ, ಅದು ಯಾವುದು ಕೂಡ ನಡೆಯೋದಿಲ್ಲ. ಆದರೆ ಅವ್ರಿಗೆ ಆಗಿರ್ತಕ್ಕಂಥ ನೋವು ಸಹಜವಾಗಿ ಕಣ್ಣೀರನ್ನು ತರಿಸಿರ್ಬೋದು. ಸೊ ಅದು ಭಾವನಾತ್ಮಕವಾದಂಥ ಸಂಬಂಧ ಏನು ಚನ್ನಪಟ್ಟಣದಲ್ಲಿದೆ, ಈ ಸರಿ ಮತ್ತೆ ಆ ಫಲಿತಾಂಶವನ್ನು ಕೊಡಬಾರ್ದು, ತಾವು ಮತ್ತೆ ನನಗೆ ನೋವು ಉಂಟು ಮಾಡೋದು ಬೇಡ, ನನಗೆ ಬೆಂಬಲವನ್ನು ಕೊಡಿ ಅಂತಕ್ಕಂಥ ಭಾವನಾತ್ಮಕವಾದಂಥ ಮಾತನಾಡಿದ್ದಾರೆ ಹೊರತು ಅದು ಯಾವುದೇ ಚುನಾವಣೆಯ ಗಿಮಿಕ್ಕೂ ಅಲ್ಲ, ಎಂಥದ್ದು ಅಲ್ಲ. ಈಗ ನಮಗೆ ಕೂಡ ನಿಖಿಲ್ ನೋಡಿದಾಗ ಅಯ್ಯೋ ಅನ್ನಿಸ್ತದೆ. ಪಕ್ಕದಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದಾಗ ಒಬ್ಬ ಯುವಕ ಎರಡು ಬಾರಿ ಚುನಾವಣೆಯಲ್ಲಿ ನಿಂತು ಸೋತವರೆ ಅಂತಂದಾಗ ಅದು ಬಲಿಷ್ಠವಾದಂಥ ಜೆ ಡಿ ಎಸ್ ಇರೋ ಸ್ಥಾನದಲ್ಲಿ ಸಹಜವಾಗಿ ನಮಗೆ ಕೂಡ ಒಂದು ಅನ್ನಿಸ್ತದೆ. ಒಬ್ಬ ಯುವಕ ಪಕ್ಷ ಯಾವುದನ್ನು ಇದ್ಕೊಳ್ಳಿ, ವಿಧಾನಸೌಧಕ್ಕೆ ಪ್ರವೇಶವನ್ನು ಮಾಡಿದಾಗ ಹೊಸದಾಗಿ ಮಾಡಿದಾಗ ಅವನಿಗೆ ಈ ಕ್ಷೇತ್ರದ ಮೇಲೆ ಅಭಿಮಾನ ಇರ್ತದೆ, ಕೆಲಸ ಮಾಡಬೇಕು ಅಂತ ಹುಮ್ಮಸ್ಸು ಇರ್ತದೆ. ಯೋಗೇಶ್ವರ್ಗೆ ಏನು ಅಂತಂದರೆ ಕೆಲಸ ಮಾಡಲಿ ಬಿಡಲಿ ಅಧಿಕಾರ ಬೇಕು, ಮತ್ತು ಯಾವುದೇ ಇಂಡಿಪೆಂಡೆಂಟ್ ಆಗಲಿ ಮೊನ್ನೆ ಎಸ್ ಪಿದು ಕೂಡ ಬಿ ಫಾರಂ ತೊಗೊಂಡವ್ರೆ, ಬಿ ಜೆ ಪಿಯಲ್ಲಿ ಟಿಕೆಟ್ ಕೇಳ್ತಾರೆ, ಕಾಂಗ್ರೆಸ್ಗೆ ಕಾಲಿಟ್ಟವ್ರೆ, ಜನ ಎಲ್ಲಿ ಹೋಗ್ಬೇಕು ಅವ್ರು ನಂಬ್ಕೊಂಡಿರ್ತಕ್ಕಂಥವ್ರು. ಸೊ ಅದಕ್ಕೋಸ್ಕರನೇ ಈ ಸರಿ ನಿಖಿಲ್ ಕುಮಾರಸ್ವಾಮಿ ಅವರು ಒಬ್ಬ ಯುವಕ ಪಕ್ಷವನ್ನು ನೋಡದೆ ಅವರನ್ನು ಗೆಲ್ಲಿಸಿ ವಿಧಾನಸಭೆಗೆ ಗಳಿಸ್ಬೇಕು. ಈಗ ಒಂದು ಸೀಟು ಸೋಲೋದಿಂದ ಕಾಂಗ್ರೆಸ್ ಏನು ಸರ್ಕಾರ ಬೀಳಲ್ಲ, 136 ಸೀಟ್ ಐತೆ ಅವ್ರದ್ದೆಲ್ಲ ಕೂಡ, ಅವ್ರದೇ ಸರ್ಕಾರ ಐತೆ. ಆದರೆ ಒಂದು ಎಚ್ಚರಿಕೆ ಇಡೀ ರಾಜ್ಯದ ಜನತೆಗೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಚನ್ನಪಟ್ಟಣದ ಜನ ಒಂದು ಎಚ್ಚರಿಕೆ ಕೊಟ್ಟಂಗೆ ಆಗ್ತದೆ. ಅಂದರೆ ನೀವು ನಡೀತಾ ಇರ್ತಕ್ಕಂಥ ರೀತಿಗಳು ಸರಿಯಿಲ್ಲ, ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದೀರಿ, ಅಭಿವೃದ್ಧಿ ಕೆಲಸವನ್ನು ಕೊಡ್ತಾ ಇಲ್ಲ, ಹಿಂದೆ ನಾವೇನು ಬಡವರಿಗೆ ಎಸ್ ಸಿ ಎಸ್ ಟಿ ಹಣವನ್ನು ಲೂಟಿ ಮಾಡಿ ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಹೇಳ್ತೀರಿ, ಗಂಗಾ ಕಲ್ಯಾಣ ಬೇರೆ ಬೇರೆ ಜನಾಂಗದವರಿಗೆ ಕೊಡಬೇಕಾಗಿತ್ತು ಅದು ಸರಿಯಾಗಿ ಕೊಡ್ತಾ ಇಲ್ಲ, ಯಶಸ್ವಿನಿ ಕೊಡ್ತಾ ಇಲ್ಲ, ಹೆಣ್ಮಕ್ಳಿಗೆ ಉದ್ಯೋಗಿನಿ ಲೋನ್ ಕೊಡ್ತಾ ಇಲ್ಲ, ಹಾಲು ಉತ್ಪಾದಕರಿಗೆ ಸಹಾಯಧನ 8 ತಿಂಗಳಿಂದ ಅದನ್ನು ಕೂಡ ನೀವು ದುಡ್ಡು ಕೊಡ್ತಾ ಇಲ್ಲ. ಈ ಥರ ನೀವು ಹೆಂಗೆ ಆದರೆ ಹಂಗೆ ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಒಂದು ಎಚ್ಚರಿಕೆಯನ್ನು ಇಲ್ಲಿ ಸೋಲಿಸಿದ್ರೆ ಬಹುಶಃ ಅವರು ಮುಂದಕ್ಕಾದರೂ ಸ್ವಲ್ಪ ಸರ್ ಮಾಡಿಕೊಂಡು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡ್ತಾರೆ. ಇಲ್ಲ ಅಂತಂದರೆ ಇವತ್ತೇನು ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದಾರೆ. ನೀವು ಬೆಂಗಳೂರಲ್ಲಿ ಬಂದು ನೋಡಬೇಕು, ಅಲ್ಲೆಲ್ಲ ಕೂಡ ಎಲ್ಲ ಕಾಂಟ್ರಾಕ್ಟರ್ಸ್ ಎಲ್ಲ ನಡುಗ್ತಾರೆ, ಅಲ್ಲೆಲ್ಲ ಕೂಡ ಅವ್ರ ಕೈಯಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲ ಕೂಡ ಇವತ್ತು ವ್ಯವಸಾಯ ಮಾಡೋ ಕಡೆ ಹೊರಟಾಗಿದ್ದಾರೆ, ಅವ್ರ ವೆಹಿಕಲ್ಗಳೆಲ್ಲ ಸ್ಟಾಪ್ ಮಾಡಿ. ಈ ಥರದ ಒಂದು ಘೋರವಾದಂಥ ಪರಿಸ್ಥಿತಿ ಬೆಂಗಳೂರಲ್ಲೂ ಇದೆ, ರಾಜ್ಯದಲ್ಲೂ ಇದೆ. ಸೊ ಅದಕ್ಕೋಸ್ಕರ ಆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಚಡಿಯೇಟು ಹೊಡಿಬೇಕು ಅಂತಂದರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ಬೇಕು. ಸರ್, ತಾವೇ ಹೇಳ್ದಂಗೆ 136 ಕ್ಷೇತ್ರಗಳು ಏನಿದೆ ಈಗಾಗಲೇ ಶಾಸಕರುಗಳಿದ್ದಾರೆ ಕಾಂಗ್ರೆಸ್ನ ಶಾಸಕರು, ಆದರೂ ಕೂಡ ಚನ್ನಪಟ್ಟಣವನ್ನು ಗೆಲ್ಲಲೇಬೇಕು ಅಂತ ಶತಾಯಗತಾಯ ಪ್ರಯತ್ನ ನಡೆಸ್ತಾ ಇರುವಂಥದ್ದು ಅಂದರೆ ಕಾಂಗ್ರೆಸ್ ಆಗಿರ್ಬೋದು, ತಮ್ಮ ಎನ್ ಡಿ ಎ ಆಗಿರ್ಬೋದು, ಎಲ್ಲೊಂದು ಕಡೆ ಇದು ಪ್ರತಿಷ್ಠೆಯ ಪ್ರಶ್ನೆ ಆಗ್ತಾ ಇದೆ ಚನ್ನಪಟ್ಟಣ ಉಪಚುನಾವಣೆ. ಇನ್ನೇನು ಸಂಡೂರು ಮತ್ತು ಶಿಗ್ಗಾವಿ ಕೂಡ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇಲ್ಲ, ಯಾಕಾಗಿ ಇಷ್ಟೊಂದು ಹೈ ವೋಲ್ಟೇಜ್ ಆಗಿದೆ ಅಂತ ಈ ಚನ್ನಪಟ್ಟಣ. ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾನೇ ಇಲ್ಲಿ ಕ್ಯಾಂಡಿಡೇಟು ಅಂತೇಳಿ 2-3 ತಿಂಗಳು ಮೊದಲೇ ಇಲ್ಲೆಲ್ಲ ಬಂದು ಒಂದಷ್ಟು ಕಾಮಗಾರಿಗಳಿಗೆ ಪೂಜೆಯನ್ನು ಮಾಡಿ ಅವ್ರಿಗೆ ಒಂದು ಪ್ರತಿಷ್ಠಿತವಾದಂಥ ಒಂದು, ಯಾಕಂದರೆ ಲೋಕಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥದ್ದು ಡಿ ಕೆ ಸುರೇಶ್ ಅವರು ಸೋತಿರ್ತಕ್ಕಂಥ ಈ ಲೋಕಸಭಾ ಕ್ಷೇತ್ರದಲ್ಲಿ ಚನ್ನಪಟ್ಟಣ ಕೂಡ ಬರ್ತಾ ಇದೆ. ಇವತ್ತು ಯಾಕೆ ಪ್ರತಿಷ್ಠಿತವ ಕಾರಣ ಅಂದರೆ ಈ ಇಬ್ಬರು ದಿಗ್ಗಜರು, ಒಂದು ಕಾಂಗ್ರೆಸ್ಸು ಮತ್ತು
ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರು, ದೇವೇಗೌಡರ ಕುಟುಂಬ. ಸೊ ಅವ್ರದ್ದು ಈ ಥರ ಅವರ ಒಂದು ಪ್ರತಿಷ್ಠೆಯಾಗಿ ತೊಗೊಂಡಿದ್ದಾರೆ ಯಾರು, ಡಿ ಕೆ ಶಿವಕುಮಾರ್ ಅವರು. ಮಿಕ್ಕಿದ ಕಾಂಗ್ರೆಸ್ ಅವರು ಯಾರು ತೊಗೊಂಡಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಏನು ಇದು ಗೆಲ್ಲಲೇಬೇಕು ಅಂತೇನಿಲ್ಲ. ಡಿ ಕೆ ಸಹೋದರರು ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಅಷ್ಟೇ, ಸಿದ್ದರಾಮಯ್ಯ ಅವ್ರಿಗೆ ಈ ಕ್ಷೇತ್ರ ಗೆಲ್ಲಬೇಕು ಅಂತೇನಿಲ್ಲ. ಬೇರೆ ಯಾವುದೇ ಮಂತ್ರಿಗಳು ಕೂಡ ಇದು ಗೆಲ್ಲಲೇಬೇಕು ಅಂತೇನಿಲ್ಲ ಅವ್ರಿಗೆ. ಅವ್ರು ಬೇರೆ ಕ್ಷೇತ್ರ ಕಡೆ ಗಮನ ಕೊಡ್ತಾವ್ರೆ ನೋಡ್ರಿ. ಒಳಗಡೆ ಒಳೆಯೇಟು ಹೆಂಗೆ ಹೊಡಿತದೆ ಅಂದರೆ ಈ ಸರಿ ಇವತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ನ ಹೆಂಗೆ ಸೋಲಿಸ್ತರು ಕಾಂಗ್ರೆಸ್ ಅವರೇ, ಇಲ್ಲಿ ಯೋಗೇಶ್ವರನ ಹಂಗೆ ಸೋಲಿಸ್ತಾರೆ. ಸೊ ಇದು ಬರೀ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವ್ರ ಚುನಾವಣೆ ಅಷ್ಟೇ, ಇದು ಬೇರೆ ಇಡೀ ಕಾಂಗ್ರೆಸ್ನ ಚುನಾವಣೆ ಅಲ್ಲ. ಕಾಂಗ್ರೆಸ್ ಪಕ್ಷ ಹೇಳೈತೆ ಬರ್ತಾರೆ ಹೊರತು ನೀವೆಲ್ಲಾದರೂ ಭಾಳ ಸ್ಟ್ರಾಂಗ್ ಆಗಿ ಮಾತಾಡಿರೋದು ಕ್ಯಾನ್ವಾಸ್ ಮಾಡ್ತಾರೆ ಎಲ್ಲರೂ ನೋಡ್ತಾ ಇದ್ದೀರಾ. ಆದರೆ ಇವತ್ತು ಜೆ ಡಿ ಎಸ್ ಪರವಾಗಿ, ಎನ್ ಡಿ ಎ ಪರವಾಗಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು, ಜೆ ಡಿ ಎಸ್ ಕಾರ್ಯಕರ್ತರು ಹಳ್ಳಿ ಹಳ್ಳಿಯಲ್ಲಿ ಈಗ ನಾನು ನೋಡ್ತಾ ಬಂದೆ, ಪ್ರತಿ ಹಳ್ಳಿಯಲ್ಲೂ ಕೂಡ ನೂರಾರು ಜನ ಸ್ವಾಗತ ಮಾಡೋಕ್ಕೆ ನಿಂತ್ಕೊಂಡಿದ್ದಾರೆ. ಇನ್ನೂ ಚುನಾವಣೆಗೆ ಇನ್ನೂ ಸಮಯ ಐತೆ, ಇನ್ನೂ 10 ದಿನಗಳ ಸಮಯ ಐತೆ, ಸಾಕಷ್ಟು ಬದಲಾವಣೆಗಳಾಗ್ತದೆ. ಸೋಮವಾರದಿಂದ ದೇವೇಗೌಡರು 92 ವರ್ಷ ವಯಸ್ಸಾಗಿದ್ದರೂ ಕೂಡ ಅವರ ರಾಜಕೀಯವನ್ನು ನಾವು ಮೆಚ್ಚಬೇಕಾಗ್ತದೆ. ಅವರು ಸೋಮವಾರದಿಂದ ಅವರು ಕೂಡ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅವರು ಚುನಾವಣೆ ಪ್ರಚಾರವನ್ನು ಮಾಡ್ತಾರೆ. ಬಹುಶಃ ಸೋಮವಾರದಿಂದ ಈ ಚುನಾವಣೆಗೆ ಇನ್ನೂ ರಂಗು ಬರ್ತದೆ. ಸರ್, ಈ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಅಸ್ತ್ರ ಪ್ರಯೋಗ ಆಗ್ತಾ ಇರುವಂಥದ್ದು ನೀರಾವರಿ, ಏನು ಕಣ್ವ ನೀರಾವರಿ ಯೋಜನೆ ಇರ್ಬೋದು, ಹಾಗೆಯೇ ಏನು ಇಗ್ಲೂರು ಬ್ಯಾರೇಜ್ ಇರ್ಬೋದು. ಸೊ ಈ ಎರಡು ವಿಚಾರಗಳು ಒಟ್ಟಾರೆಯಾಗಿ ನೀರಾವರಿ ಅನ್ನುವಂಥ ವಿಚಾರ ಸಾಕಷ್ಟು ಪ್ರಯೋಗ ಆಗ್ತಾ ಇದೆ, ಏನು ಹೇಳ್ತೀರಿ? ಯೋಗೇಶ್ವರ ಅವರು ಭಾರತೀಯ ಜನತಾ ಪಾರ್ಟಿಗೆ ಬಂದಾದ ಮೇಲೆ ನಮ್ಮ ಸರ್ಕಾರ ಇತ್ತು ಅವಾಗ, ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದರು, ತದನಂತರ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಇವರು ನಮ್ಮ ಪಕ್ಷಕ್ಕೆ ಬಂದಾಗ ಅವ್ರಿಗೆ ಮಾತನ್ನು ಕೊಟ್ಟಿದ್ದು ನಮ್ಮ ಸರ್ಕಾರ, ನೀರಾವರಿಯನ್ನು ನಮಗೆ ಇಲ್ಲಿ ಚಾಲನೆ ಕೊಡ್ತೀವಿ, ಅನುದಾನವನ್ನು ಕೊಡ್ತೀವಿ ಅಂತೇಳಿ. ಸನ್ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು 150 ಕೋಟಿಗಳು ಹಣವನ್ನು ಕೊಟ್ಟು ಇವತ್ತು ಚನ್ನಪಟ್ಟಣದಲ್ಲಿ, ಇಡೀ ಚನ್ನಪಟ್ಟಣ ಇವತ್ತು ಹಸಿರಾಗಿರೋದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಮುಖ್ಯಮಂತ್ರಿಗಳು ಕ್ಯಾಬಿನೆಟಲ್ಲಿ ದುಡ್ಡು ಕೊಡಬೇಕೇ ಹೊರತು ಒಂದು ಎಮ್ ಎಲ್ ಎ ಕೈಯಿಂದ ಅಷ್ಟು ದುಡ್ಡು ತರೋಕ್ಕಾಗೋದಿಲ್ಲ, ಅದರ ಯಶಸ್ಸು ಅವ್ರಿಗೂ ಬರಬೇಕು. ಅದರಿಂದ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರು ಕೂಡ ಹಲವಾರು ಕೆರೆಗಳಿಗೆ 100 ತುಂಬಕ್ಕತಕ್ಕಂಥ ಯೋಜನೆಗಳನ್ನು ತಂದಿದ್ದಾರೆ. ಅಂದರೆ ಸರ್ಕಾರ ಯಾವ್ದು ಕೊಟ್ಟಿತ್ತು ಅದನ್ನು ನೆನೆಸ್ಕೊಳ್ಬೇಕು. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಇಗ್ಲೂರ್ ಇರ್ಬೋದು ಮತ್ತು ಬೇರೆ ಬೇರೆ ನೀರಾವರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಇದನ್ನು ಆಧುನಿಕ ಭಗೀರಥ ಅದು ಅಂತ ಹೇಳಿದ್ರೆ, ನೀವು ನಮ್ಮ ಪಕ್ಷಕ್ಕೆ ಬಂದಾದ ಮೇಲೆ ಋಣವನ್ನು ಕೆಲಸ ಮಾಡೋದ್ರ ಮುಖಾಂತರ ತೀರಿಸಿದ್ದು ಭಾರತೀಯ ಜನತಾ ಪಾರ್ಟಿ. ಆ ಕೀರ್ತಿ ಏನಾದರೂ ಹೋಗಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಹೋಗಬೇಕೆ ಹೊರತು ವೈಯಕ್ತಿಕವಾಗಿ ಯೋಗೇಶ್ವರ್ಗಲ್ಲ. ಸರ್, ಫೈನಲಿ ಇನ್ನು ಗೆಲುವಿನ ವಿಶ್ವಾಸ, ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿನ ವಿಶ್ವಾಸ ಎಷ್ಟರ ಮಟ್ಟಿಗಿದೆ ಅಂತ? ಅಲ್ಲ, ಅವರ ಅತ್ಯಂತ ಆತ್ಮವಿಶ್ವಾಸದಿಂದ ಇದ್ದಾರೆ. ಚನ್ನಪಟ್ಟಣ ಇವತ್ತು ಜೆ ಡಿ ಎಸ್ನ ಒಂದು ಭದ್ರವಾದಂಥ ಕೋಟೆ, ಮತ್ತು ಭಾಳ ವರ್ಷಗಳಿಂದ ಕೂಡ ಅವರ ಕುಟುಂಬ ಈ ಕ್ಷೇತ್ರದ ಮೇಲೆ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಅನೇಕ ಬಾರಿ ಚುನಾವಣೆಗಳಲ್ಲಿ ಗೆದ್ದಿದ್ದಾರೆ, ಮಂತ್ರಿಗಳು ಕೂಡ ಆಗಿದ್ದಾರೆ, ಜನಕ್ಕೂ ಕೂಡ ವಿಶ್ವಾಸ ಇದೆ. ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು 2 ಸರಿ ಅಚಾನಕ್ಕಾಗಿ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಒಂದು ಅನುಕಂಪ ಕೂಡ ಇವತ್ತು ಯುವಕರಲ್ಲಿ ಮತ್ತು ನಮ್ಮ ಹೆಣ್ಮಕ್ಳಲ್ಲಿ ನಾನು ಮಾತಾಡಿಸ್ದ ಕಾಣಿಸ್ತಾ ಇತ್ತು. ಪಾಪ ಹುಡುಗ 2 ಸರಿ ಸೋಲ್ಸವ್ರೆ, ನಮ್ಮನ್ನು ನಂಬ್ಕೊಂಡು ಬಂದವನೆ, ನಾವು ಅವರನ್ನು ಗೆಲ್ಲಿಸ್ಬೇಕು ಅಂತಕ್ಕಂಥದ್ದೊಂದು. ಮತ್ತು ಈ ಸರಿ ಮೊದಲನೇ ಬಾರಿಗೆ ಎನ್ ಡಿ ಎ ಮತ್ತು ಎನ್ ಡಿ ಎ ಒಕ್ಕೂಟದಲ್ಲಿ ಇವತ್ತು ನಾವು ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು, ಬಿ ಜೆ ಪಿಯ ಬಲ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾ ಇದೆ. ಆ ವಿಶ್ವಾಸ ನಿಖಿಲ್ ಕುಮಾರಸ್ವಾಮಿಗಿದೆ, ಗೆಲ್ಲತಕ್ಕಂಥ ಅತ್ಯಂತ ವಿಶ್ವಾಸದಿಂದ ಅವ್ರು ನನ್ನ ಜೊತೆಲಿ ಮಾತಾಡಿದ್ರು. ಶಿಗ್ಗಾವಿ ಹಾಗೆಯೇ ಸಂಡೂರು ಉಪಚುನಾವಣೆ, ಅಲ್ಲಿ ನೋಡೋದಾದರೆ ಅಲ್ಲಿ ಗೆಲುವಿನ ವಿಶ್ವಾಸ ಎಷ್ಟರ ಮಟ್ಟಿಗಿದೆ ಎನ್ ಡಿ ಎ? ನಾವು ಆ ಕ್ಷೇತ್ರಕ್ಕೆ ಹೋಗಿಲ್ಲ, ಆದರೆ ಅಲ್ಲಿ ನಮ್ಮ ಮುಖಂಡರ ಜೊತೆಯಲ್ಲಿ ತಿಳ್ಕೊಂಡಾಗ ನಾವು ಶಿಗ್ಗಾವಿ ಸ್ಥಾನವನ್ನು ನಾವು ಉಳಿಸ್ಕೊಳ್ತೀವಿ. ಯಾಕಂದರೆ ಮಾಜಿ ಮುಖ್ಯಮಂತ್ರಿಗಳ ಮಗ ಅಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಅಲ್ಲನ್ನು ಉಳಿಸ್ಕೊತೀವಿ. ಮತ್ತು ಸಂಡೂರು ಕೂಡ ಇವತ್ತು ಜನಾರ್ದನ್ ರೆಡ್ಡಿ ಮತ್ತು ಅವರ ಕುಟುಂಬ ಏನಿತ್ತು ಎಲ್ಲ ಒಡೆದು ಬೇರೆ ಬೇರೆ ಥರ ಆಗಿತ್ತು, ಈಗ ಒಗ್ಗಟ್ಟಿನಿಂದ ಇಡೀ ಕಾರ್ಯಕರ್ತರು ಅಲ್ಲಿ ಜೆ ಡಿ ಎಸ್ ಜೊತೆಯಲ್ಲಿ ಸೇರಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆ ವಿಶ್ವಾಸ ಇರ್ತಕ್ಕಂಥದ್ದು ಆ 2 ಕ್ಷೇತ್ರಗಳನ್ನು ಕೂಡ ಗೆಲ್ತೀವಿ ನಾವು. ಫೈನಲ್ ಆಗಿ ಎನ್ ಡಿ ಎ ಕಾರ್ಯಕರ್ತರುಗಳಿಗೆ ಏನು ಸಂದೇಶ ಕೊಡಕ್ಕೆ ಬಯಸ್ತೀರಾ? ಇವತ್ತು ನಾವು ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಯಾರು ಪಕ್ಷಾಂತರಗಳಿರ್ತಾರೆ ಅವ್ರ ಜೊತೆಯಲ್ಲಿ ಹೋಯ್ತು ಅಂದರೆ ನಮಗೂ ಕೂಡ ಗೌರವ ಇರೋದಿಲ್ಲ. ಅದಕ್ಕೋಸ್ಕರ ಇರ್ತಕ್ಕಂಥ 10 ದಿನಗಳಲ್ಲಿ ನಾವು ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬ ಮತದಾರನ ಮನ ಒಲಿಸ್ಬೇಕು. ನಾವು ಯಾವುದೋ ಮುಖಂಡರ ಜೊತೆಯಲ್ಲಿ ಹಿಂದೆ ಓಡಾಡೋದಕ್ಕಿಂತಲೂ ಒಂದೊಂದು ಗ್ರಾಮ ಪಂಚಾಯತಿಯಲ್ಲೂ ಬೂತ್ ವೈಸ್ ಕೂತ್ಕೊಂಡು ಕೆಲಸವನ್ನು ಮಾಡ್ತಕ್ಕಂಬೇಕು. ಗೆಲುವಿನ ರೂವಾರಿಗಳು ನಮ್ಮ ಎನ್ ಡಿ ಎ ಕಾರ್ಯಕರ್ತರಾಗಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ನಮ್ಮ ಕಾರ್ಯಕರ್ತರಲ್ಲಿ ಮಾಡ್ಕೊತಾ ಇದ್ದೀನಿ. ಎಸ್, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರು, ಇದಿಷ್ಟು ಏನು ಎಸ್ ಆರ್ ವಿಶ್ವನಾಥ್ ಅವರ ಮಾತು. ಯಲಹಂಕ ಶಾಸಕರು ಅವರಿಗೆ
ಏನೋ ನಿಖಿಲ್ ಕುಮಾರಸ್ವಾಮಿಯವರ ಗೆಲುವಿನ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಯಾಕೆಂತಂದರೆ ಅವರು ಈಗಾಗಲೇ ಈ ಭಾಗದಲ್ಲಿ ಏನು ಮತ ಪ್ರಚಾರದಲ್ಲಿ ಅವರು ಕೂಡ ಭಾಗಿಯಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇದು ಕಾಂಗ್ರೆಸ್ನ ಪ್ರತಿಷ್ಠೆಯ ಪ್ರಶ್ನೆ ಅಲ್ಲ, ಇದು ಕೇವಲ ಡಿ ಕೆ ಸಹೋದರರ ಪ್ರತಿಷ್ಠೆಯ ಪ್ರಶ್ನೆ, ಒಂದೆಡೆ ಎಚ್ ಡಿ ಕುಮಾರಸ್ವಾಮಿಯವರ ಪ್ರತಿಷ್ಠೆಯ ಪ್ರಶ್ನೆ. ಆ ನಿಟ್ಟಿನಲ್ಲಿ ಇದು ನೇರ ಹಣಾಹಣಿ ಅನ್ನುವಂಥದ್ದು ಎಸ್ ಆರ್ ವಿಶ್ವನಾಥ್ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಜಾಲೇಗೌಡ, ಕರ್ನಾಟಕ ಟಿವಿ, ಚನ್ನಪಟ್ಟಣ. ರ್ಯಾಪಿಡೋ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಆಟೋ ಚಾಲಕರಿಗೆ ಇಲ್ಲಿದೆ ಸುವರ್ಣಾವಕಾಶ. ಸ್ಯಾಲರಿ 26,000 ರಿಂದ 28,000 ವರೆಗೆ, ಜಾಯಿನಿಂಗ್ ಬೋನಸ್ ಜೊತೆ ರೆಫರಲ್ ಬೋನಸ್, ಕೂಡಲೇ ಸಂಪರ್ಕಿಸಿ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಯತೀಶ್ ಕುಮಾರ್, HM, ಸರ್ಜಿಕಲ್ ಆಂಕಾಲಜಿಸ್ಟ್, ಕರ್ನಾಟಕ ಕ್ಯಾನ್ಸರ್ ಹಾಸ್ಪಿಟಲ್, ಬೆಂಗಳೂರು.